வீரா என்னும் வீரராகவன் இந்தியன் ஜேம்ஸ் பாண்ட். காலையை அவுத்து விட்டுருக்கோம், என்ன பண்ணுதுன்னு பார்ப்போம். நீ இன்னும் கொஞ்சம் டஃப் கொடுத்துருக்கலாம். பார்த்தீங்கல்ல பீஸ்ட், சீனியர் ஃபீல்ட் ஆப்ரேட்டிவ் இந்தியன் ரா. அப்படி ஒத்தனை தானே தெரிஞ்சுக்கிறீங்க? அண்ணான் தான். Devil. Hi villain. ನೀನ್ ಇವಾಗ ಡೆವಿಲ್ ಆಗ್ಬಿಟ್ಟಿದ್ಯಾ? ಡೆವಿಲ್ ಹೇಗೆ? ಅದ್ ಬಿಡು, ನಿನ್ಗೆ ಅರ್ಥ ಆಗಲ್ಲ. ನನಗೆ ಅರ್ಥ ಆಗದೆ ಇರೋದೇನಿದೆ? ಬೇಕಾದಷ್ಟಿದೆ. ಅದ್ ಸರಿ, ಏನು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಬಿಟ್ಟಿದ್ಯಲ್ಲ? ಯಾಕೆ ಮಲಗ್ಬಿಟ್ಟಿದ್ರ ಕಿಲ್ಲರ್? ಇಲ್ಲ, ಯಾರನ್ನೋ ಒಬ್ಬರನ್ನ ಕಿಲ್ ಮಾಡಕ್ಕೆ ಸುಪಾರಿ ಬಂದಿತ್ತು, ಅದಕ್ಕೆ ಸ್ಕೆಚ್ ಹಾಕ್ತಾ ಇದ್ದೆ. ಹೌದಾ? ನಿಮ್ ಕೈಯಲ್ಲಿ ಕಿಲ್ ಮಾಡಿಸ್ಕೊಳ್ಳೋ ಅಂತ ಅದೃಷ್ಟವಂತ ಯಾರಪ್ಪ? ಇನ್ಯಾರು, ನೀನೆ. ಏನೋ, ನಾನಾ? ಯಾಕ್ರಿ, ನಾನೇನ್ ಮಾಡ್ದೆ? ಅದನ್ನ ಟೈಮ್ ಬಂದಾಗ ಹೇಳ್ತೀನಿ. ಇವಾಗ ಹತ್ತು ಮುಕ್ಕಾಲು, ಆ ಟೈಮ್ ಇನ್ನು ಯಾವಾಗ ಬರುತ್ತೋ? ಗಡಿಯಾರ ಹೇಳುವಂತ ಟೈಮ್ ಅಲ್ಲ ಅದು. ಹಾಗಂದ್ರೆ ಶುದ್ಧ ಪೆದ್ದು ನೀನು, ಏನು ಅರ್ಥ ಆಗಲ್ಲ. ಹೋಗ್ಲಿ ಬಿಡಿ, ನಿಮ್ಮಷ್ಟು ಇಂಟೆಲಿಜೆಂಟ್ ನಾನಲ್ಲ. ಇವಾಗ ನಾನು ನಿಮಗೆ ಯಾಕೆ ಫೋನ್ ಮಾಡಿದೆ ಅಂತಂದ್ರೆ, ನಮ್ಮ ಮನೇಲಿ ಶ್ರೀರಾಮನವಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹೌದಾ? ಊರಿಗೆ ಹೋಗ್ತೀವಿ, ಪ್ರತಿ ವರ್ಷ ರಥೋತ್ಸವ ಇರುತ್ತೆ ಅಂತ ಹೇಳಿದ್ದೆ. ಹೇಳ್ದೆ, ಆದ್ರೆ ಊರಿಗೆ ಹೋಗಕ್ಕೆ ನಮ್ಮ ಮನೇಲಿ ಯಾರು ಫ್ರೀ ಇಲ್ಲ, ಅದಕ್ಕೆ ಇಲ್ಲೇ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಹಾ, ಓಕೆ. ಏನೋಕೆ, ನೀವತ್ ನಮ್ಮ ಮನೆಗೆ ಬರ್ಬೇಕು. ಪ್ರತಿ ವರ್ಷ ಹಬ್ಬ ಮಾಡೋದಿದ್ದೇ ಇರುತ್ತೆ, ಈ ವರ್ಷ ನಮ್ಮನೆಗೆ ಬನ್ನಿ. ಲಾಸ್ಟ್ ಟೈಮ್ ಅಪ್ಪ ಅಮ್ಮನ ಆನಿವರ್ಸರಿಗೆ ಬರ್ತೀನಿ ಅಂತ ಕೈ ಕೊಟ್ರಲ್ಲ, ಈ ಸಲ ಕೈ ಕೊಡೋ ಆಗಿಲ್ಲ. ಯಾಕೆ, ನಮ್ಮನೇಲಿ ಹಬ್ಬ ಮಾಡಲ್ವ ನಾವು? ಅಯ್ಯೋ, ಅದು ಹಾಗಲ್ಲ. ನೀನ್ ಸೆಲೆಕ್ಟ್ ಮಾಡಿದ ಸಾರಿ ನನ್ನ ಫೇವ್ರೇಟ್ ಸಾರೀಸ್ ಮಧ್ಯನೇ ಇದೆ. ಇದನ್ನ ನಾನ್ ಇಟ್ಕೊಳ್ಳದ? ಅಮ್ಮ, ಇದು ನನ್ನ ಫ್ರೆಂಡ್ ತಂಗಿ ಸೆಲೆಕ್ಟ್ ಮಾಡಿ ಸಾರಿ ಅಲ್ವಾ? ಹಾ, ಆನಿವರ್ಸರಿಗೆ ಉಟ್ಕೊಂಡಿದ್ನಲ್ಲ. ಹೌದಮ್ಮ, ಅವತ್ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ. ಹೌದು, ಇವಾಗ ಇದನ್ನ ಯಾಕೆ ಹೊರಗಡೆ ತೆಗ್ದಿದ್ಯಾ? ಇದು ನನ್ನ ಫೇವ್ರೇಟ್ ಸೀರೆ ಅಲ್ವಾ? ನಾಳೆ ಒಂದ್ ಫಂಕ್ಷನ್ಗೆ ಹೋಗ್ಬೇಕು, ಇದನ್ನೇ ಉಟ್ಕೋಬೋದಾ ಅಂತ ನೋಡ್ತಾ ಇದ್ದೀನಿ. ವಾವ್ ಮಾಮ್, ಐ ಕಾಂಟ್ ಬಿಲೀವ್ ದಿಸ್. ನೀನ್ ಒಂದ್ಸಲ ಸೀರೆ ಉಟ್ರೆ ಮತ್ತೆ ರಿಪೀಟ್ ಮಾಡೋಕೆ ಎಷ್ಟೋ ದಿನ ಆಗತ್ತೆ. ಅಂತದ್ರಲ್ಲಿ ಮೊನ್ನೆ ಮೊನ್ನೆ ಆನಿವರ್ಸರಿಗೆ ಹಾಕಿದ ಸಾರಿನ ಮತ್ತೆ ರಿಪೀಟ್ ಮಾಡ್ತಿದ್ಯಾ? ಇದು ನನಗೆ ಅಷ್ಟು ಫೇವ್ರೇಟ್. ಅಮ್ಮ, ಶ್ರೀರಾಮ್ ನವಮಿ ಫಂಕ್ಷನ್ಗೆ ನನ್ನ ಫ್ರೆಂಡ್ ತಂಗಿನೂ ಇನ್ವೈಟ್ ಮಾಡ್ಲ? ಅವಳು ಬರ್ಬೋದಾ? ಅಮ್ಮ, ಯಾಕಮ್ಮ ನಾನೇನಾದ್ರೂ ತಪ್ಪು ಹೇಳದ್ನ? ನನ್ನ ಎದುರಿಗೆ ಬಂದು ನಿಂತ್ಕೊಳ್ಳೋ ಧೈರ್ಯ ಇದೆಯಾ ಅವಳಿಗೆ? ನನ್ನನ್ನು ಫೇಸ್ ಮಾಡೋಷ್ಟು ಧೈರ್ಯ ಇದೆಯಾ? ನೋಡೇ ಬಿಡೋಣ, ಬರಲಿ ಅವಳು, ಸುಟ್ಟು ಹಾಕ್ಬಿಡ್ತೀನಿ.
ಯಾಕಮ್ಮ ಯಾಕೆ ಹಾಗೆ ನೋಡ್ತಿದ್ಯಾ? ಖಂಡಿತ ಬರಲಿ, ನನಗೂ ಅವಳನ್ನ ನೋಡೋ ಕ್ಯೂರಿಯಾಸಿಟಿ ಇದೆ, ಮೀಟ್ ಮಾಡೋ ಮನ್ಸಿದೆ, ಕರ್ಕೊಂಡ್ ಬಾ. ಥ್ಯಾಂಕ್ಸ್ ಮಾ, ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು ಮಾ. ಗುಡ್ ನೈಟ್. ಗುಡ್ ನೈಟ್. ಇಲ್ಲಿ ತನಕ ಬಂದ್ಯಾ ನೀನು? ಬಾ, ನನ್ನ ಎದುರುಗಡೆ ನಿಂತ್ಕೋ, ನಾನು ಏನು ಅಂತ ತೋರಿಸ್ತೀನಿ ತೋರಿಸ್ತೀನಿ. ನಮ್ಮ ಕಾಲದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಸುಪ್ರಭಾತ ಕೇಳ್ತಾ ಇದ್ವಿ, ಈಗ ಇವುಗಳು ಅದೇನೇನ್ ಕೇಳ್ತಾವೋ. ಅಮ್ಮ, ಎಲ್ಲರೂ ಎಲ್ಲಾ ಕಾಲದಲ್ಲೂ ಒಂದೇ ತರ ಇರಕ್ಕಾಗತ್ತಾ? ಬದಲಾವಣೆ ಜಗತ್ತಿನ ನಿಯಮ. ತಗೋ ಆಪಲ್ ತಿನ್ನು. ತಗೊಳೆ, ಹಬ್ಬಕ್ಕೆ ಮಾವಿನ ಸೊಪ್ಪು, ಹೂವು, ಹಣ್ಣು ಎಲ್ಲ ತಂದಿದೀನಿ. ಅಯ್ಯೋ, ಹೂವು ಯಾಕ್ರಿ ತರಕ್ ಹೋದ್ರಿ? ನಾಳೆ ಹೋಗಿ ಫ್ರೆಶ್ ಆಗಿ ತರ್ಬೋದಾಗಿತ್ತಲ್ಲ. ಅಯ್ಯೋ, ಇವತ್ತೇ ಮಾರ್ಕೆಟ್ ಅಲ್ಲಿ ಕಾಲಿಡಕ್ ಆಗ್ತಿಲ್ಲ, ಇನ್ ನಾಳೆ ಹೋಗಕ್ಕಾಗತ್ತಾ? ಅದಕ್ಕೆ ಎಲ್ಲ ತಂದ್ಬಿಟ್ಟೆ. ತರೋದ್ ತಂದಿದ್ದೀರಾ? ತೋರಣ ಕಟ್ಟಕ್ ರೆಡಿ ಮಾಡ್ಬಿಡಿ. ಪ್ರಗತಿ ಬಾಯಿಲಿ. ಏನಜ್ಜಿ, ಮೊದ್ಲು ಅದನ್ನ ತೆಗಿ. ಏನ್ ಹೇಳು ನೋಡು. ನೀನ್ ಈ ಮಾವಿನ ತೋರಣ ಕಟ್ಟೋದು, ಹೂ ಕಟ್ಟೋದು, ಈ ಕೆಲ್ಸಗಳೆಲ್ಲ ಕಲಿಬೇಕು. ನಾನ್ ಯಾಕೆ ಇದನ್ನೆಲ್ಲ ಕಲಿಬೇಕು? ಮದ್ವೆ ಆದ್ಮೇಲೆ ನೀನೇ ಎಲ್ಲ ಮಾಡ್ಬೇಕು. ನಾನ್ ಯಾಕೆ ಮಾಡ್ಬೇಕು ಇದನ್ನೆಲ್ಲ? ಈ ಮನೆ ಸೊಸೆ ಅನ್ಸ್ಕೊಳ್ಬೇಕು ಅಂದ್ರೆ ಇದನ್ನೆಲ್ಲ ಮಾಡ್ಬೇಕು. ಅದೇ ಹಿಂಗ್ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ ಸೊಸೆ ಇದನ್ನೆಲ್ಲ ಮಾಡ್ಬಿಡ್ತಲ್ಲ. ಕರೆಕ್ಟ್ ಆಗಿ ಹೇಳ್ದೆ ಡ್ಯಾಡ್. ಅಳಿಯಂದ್ರೆ ಪಟ್ಟ ಬರೋವರೆಗೂ ಗಟ್ಟ ಹತ್ಲೇಬೇಕು. ಸೊಸೆ ಅನ್ನಿಸ್ಕೊಳ್ಳೋವರೆಗಾದ್ರೂ ಇದನ್ನೆಲ್ಲ ಮಾಡ್ಲೇಬೇಕು. ನನ್ನ ಸೊಸೆ ಬಿಡಿ, ಕೆಲವ್ರಿಗೆ ಅದೃಷ್ಟ ತಾನಾಗೆ ಹುಡ್ಕೊಂಡ್ ಬಂದಿರತ್ತೆ. ಎಲ್ರಿಗೂ ಹಾಗಾಗಲ್ವಲ್ಲ. ಅಜ್ಜಿ, ನಾನ್ ಒಂಥರ ಲಕ್ಕಿ ಚಾರ್ಮ್. ಶಿಶಿರ್ ನನ್ನ ಮದ್ವೆ ಆದ್ಮೇಲೆ ನೀವೇ ನೋಡ್ತಾ ಇರಿ ಅವನ್ಗೆ ಎಷ್ಟು ಒಳ್ಳೇದಾಗತ್ತೆ ಅಂತ. ನಿನ್ ಬಾಯರ್ಕೆಂದ ಹಾಗೆ ಆಗ್ಲಮ್ಮ. ಓ ಚಾಲು, ಒಕ್ಕರಿಸ್ಬಿಟ್ಯಾ? ಏಯ್ ಚಾಲು ಗೀಲು ಅಂತ ಕರಿಬೇಡ, ಕುದುರೆ ಬಾಲ. ನಾನು ಕುದುರೆ ಬಾಲ ಆದ್ರೆ ನೀನು ಕುದುರೆ ಮಾಲಿಶ್ ಮಾಡೋನು? ಮನೆಯಲ್ಲಿ ಏನಾದ್ರೂ ವಿಶೇಷ ಅಂದ್ರೆ ಸಾಕು, ಒಕ್ಕರಿಸ್ಕೊಂಡ್ಬಿಡ್ತಾನೆ. ಕಡಿಮೆನಾ ನೀನು? ನಾನ್ ವಕ್ರಿಸ್ಕೋತೀನಿ ವಿಶೇಷ ಅಂದಾಗ, ನೀನು ಈ ಮನೆಯನ್ನೇ ವಿಳಾಸ ಮಾಡ್ಕೊಂಡಿದ್ಯಲ್ಲ, ತೊಳೆದ ಮನೆ ಅಳಿಯ ಅನ್ನೋ ಹಾಗೆ ಮಾಡೋಕ್ ವೇಸ್ಟು. ನಿನ್ ಹತ್ರ ಇದೆ ಟೈಮು, ನೀನು ವೇಸ್ಟು. ನಾನ್ ಹಾಗಲ್ಲ, ನನಗಿಲ್ಲ ಟೈಮು. ಮಧು, ಮಾಡಿದ್ದೆ ಫೋನು, ಬಾ ಅರ್ಜೆಂಟ್ ಆಗಿ ಅಂತ. ಏನ್ ವಿಷಯ? ನೀನೇ ಬರ್ತೀಯ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ, ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ಕಾಲ್ ಮಾಡ್ದೆ. ಏನ್ ವಿಷಯ ಮರ್ತ್ಬಿಟ್ಟಿಯಾ? ಒಂದಿನ ಟೈಮ್ ಕೇಳಿದ್ದೆ ನೀನು ಶಿಶಿರ್ ಮತ್ತೆ ಆ ರಾಕ್ಷಸಿನ ಬೇರೆ ಮಾಡೋದಕ್ಕೆ. ಯೋಚನೆ ಮಾಡ್ತಿದ್ದೆ ರಾತ್ರಿ ಎಲ್ಲ ಅದನ್ನೇ. ಏನ್ ಹೊಳಿತು? ಇದ್ದೆ ಅದೇ ಪ್ರೊಸೆಸ್ ನಲ್ಲಿ. ಇದೇ ಇಂಗ್ಲಿಷ್ ನಲ್ಲಿ ಒಂದ್ ಗಾದೆ, ಔಟ್ ಆದ್ರೆ ಸೈಟ್ ಇಂದ, ಆಗ್ತಾರಂತೆ ಮೈಂಡ್ ಇಂದಾನು ಔಟು. ಹಾಗ್ ಮಾಡಿದ್ರೆ ಆಗ್ಬಹುದು ವರ್ಕ್. ಅಂದ್ರೆ ಮಾಡ್ಬೇಕು ಇಬ್ರು ದೂರ, ನೋಡಬಾರ್ದು ಒಬ್ರನ್ನೊಬ್ರು ಸ್ವಲ್ಪ ದಿವಸ ಇಬ್ರು. ಆಗ ಹೋಗುತ್ತೆ ಅವನಿಗೆ ಅವಳ ನೆನಪು, ಅನ್ಸುತ್ತೆ ಅವನಿಗೂ ಅವಳಿಲ್ದೇ ಇರಬಹುದು ಅಂತ. ಬ್ರಿಲಿಯಂಟ್. ಆದ್ರೆ ಅದನ್ ಮಾಡೋದು ಹೇಗೆ? ಯೋಚಿಸ್ದೆ, ಅದೊಂದು ಹೊಳಿಲಿಲ್ಲ.